ಬ್ರಾಹ್ಮಣರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದವರ ವಿರುದ್ಧವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಅಶೋಕ್ ಆರ್ನಳ್ಳಿರವರ ಮಾರ್ಗದರ್ಶನದಂತೆ ಮೈಸೂರಿನಲ್ಲಿ ಬ್ರಾಹ್ಮಣ ಮುಖಂಡರ ಸಹಕಾರದಿಂದ ಮಾಜಿ ಮೂಡಾಧ್ಯಕ್ಷರಾದ ಎಚ್ ವಿ ರಾಜೀರವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮೈಸೂರು ಜಿಲ್ಲಾದ್ಯಂತ ಆಗಮಿಸಿದ ಪ್ರತಿಭಟನೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟ ಬ್ರಾಹ್ಮಣ ಬಂಧುಗಳಿಗೆ ಹಾಗೂ ಬ್ರಾಹ್ಮಣ ಸಮುದಾಯಕ್ಕೆ ಬೆನ್ನೆಲುಬಾಗಿ ನಿಂತ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಲೋಕಸಭಾ ಸದಸ್ಯರಾದ ಪ್ರತಾಪ್ ಸಿಂಹರವರಿಗೆ ಬ್ರಾಹ್ಮಣ ಜನಾಂಗದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸಿರಲಾಗಿರುತ್ತದೆ. ಜನ ನೀವು ವಿಪ್ರರನ್ನ ಒಟ್ಟಿಗೆ ತಗೊಂಡ್ಬಂದು ಇವತ್ತೊಂದು ಪ್ರತಿಭಟನೆ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಈ ಒಗ್ಗಟ್ಟಿದೆಯಲ್ಲ, ಮುಂದಿನ ದಿನಗಳ ಖಂಡಿತ ನಮ್ಮ ಮಾತಲ್ಲ ಅನ್ನೋದನ್ನ ಇವತ್ತಾಗಲೇ ತಾವು ಸಾಬೀತು ಮಾಡಿದ್ದೀರಾ, ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ. ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸಿ ಕಳಿಸ್ತೇನೆ. ಅಂದು ಇದು ಒಂದು ದಿವಸ ಅಲ್ಲ, ಹೌದು ಒಂದು ಕಾಲ ಇತ್ತು. ಯಾರಿಗೆ ಗುಣಾತ್ಮಕವಾದಂತ ವ್ಯವಸ್ಥೆ ಇದೆ ಅಂದ್ರೆ ಮತದಾರರ ಸಂಖ್ಯೆ ಅಲ್ಲ, ಯಾರು ಈ ದೇಶಕ್ಕೋಸ್ಕರವಾಗಿ ಸೇವೆ ಮಾಡ್ತಾರೆ ಅಂತವ್ರನ್ನ ಎಲ್ಲ ಸಮುದಾಯಗಳು ಒಟ್ಟಾಗಿ ಸೇರಿಸಿ ಈ ದೇಶವನ್ನ ರಾಜ್ಯವನ್ನ ಮುನ್ನಡೆಸುವ ಜವಾಬ್ದಾರಿ ಕೊಟ್ಟಿದ್ರು. ಹೌದು, ಕರ್ನಾಟಕದಲ್ಲಿ ಇವತ್ತು ತನ್ನ ಜೀವನಕ್ಕೋಸ್ಕರವಾಗಿ ಎಲ್ಲೋ ಒಂದು ಕಳ್ತನ ಮಾಡಿದ್ರು, ಇನ್ನೊಂದು ಮಾಡಿದ್ರು, ಮತ್ತೊಂದು ಮಾಡಿದ್ರು ಅನ್ನುವಂಥವ್ರು ಯಾವುದೇ ಒಂದು ಪರ್ಸೆಂಟೇಜ್ ಕೂಡ ಇಲ್ಲ. ಯಾರೋ ಮಾತನಾಡಿದ್ರಲ್ಲ ಅವ್ರಿಗೆ ಗೊತ್ತಿದೆ, ಯಾಕೆಂದ್ರೆ ಆ ಮನುಷ್ಯ ಕೂಡ ತನ್ನ ಪ್ರೈಮರಿ ಶಾಲೆಯಲ್ಲಿ ಬ್ರಾಹ್ಮಣರ ಮೇಷ್ಟ್ರೇ ಪಾಠ ಕಲ್ತಂದ್ರು, ಆದ್ರೆ ಕಾಲೇಜು ಬಂದಾಗ ಕೂತೋಗ್ಬಿಟ್ರು ಅಷ್ಟೇ. ಹೌದು, ಲಾ ಕಾಲೇಜಿಗೆ ಬಂದಾಗ ಇಲ್ಲೇ ಪಕ್ಕದಲ್ಲಿ ಒಂದು ಏರ್ಲೈನ್ಸ್ ಹೋಟ್ಲ್ ಇತ್ತಲ್ಲ, ಅಲ್ಲಿ ರಾತ್ರಿ ಎಲ್ಲ ಸೇರ್ಕೊಂಡು ಸ್ಪೀಡ್ ಆಡ್ತಿದ್ರಲ್ಲ ಅಲ್ಲಿ ಕೆಟ್ಟೋಗಿದ್ದ. ಕಾಲೇಜಲ್ಲಿ ಅಲ್ಲ, ಮಕ್ಕಳ ಪಾಠ ಕೇಳಿದಾಗ ಎಲ್ಲ ಅವರು ಅಂದ್ರೆ ಅರ್ಥ ಅವ್ರಿಗೆ ಅನ್ನಿಸ್ಬೇಕಾಗಿತ್ತು. ನೀವ್ ಎಲೆಕ್ಷನ್ ನಿಂತ್ರಲ್ರಿ, ಅಂತ ಸಂದರ್ಭದಲ್ಲಿ ನೀವು ಯಾರಿಗೆ ಮೊದಲಾಗಿ ನಮಸ್ಕಾರ ಮಾಡಿದ್ರಿ? ನೀವು ಯಾರಿಗೆ ನಮಸ್ಕಾರ ಮಾಡಿದ್ರಿ? ಒಬ್ಬ ಬ್ರಾಹ್ಮಣ ನಿಮಗೆ ಆಶೀರ್ವಾದವನ್ನು ಮಾಡಿದ್ರು ಅಂತ ಹೇಳಿ ಅವ್ರ ಮನೆಗೆ ಹೋಗಿ ನಮಸ್ಕಾರ ಮಾಡಿ ಹೊರಗೆ ಬಂದಂತವ್ರು ನೀವು ಇವತ್ತು ಎಲ್ಲಿ ಮಾತಾಡಿದೀರಿ? ನೀವು ಆಗ್ಲೇ ನಮ್ ಸಂಸದರು ಹೇಳಿದ್ರು, ಎಲ್ಲೋ ಮಾತಾಡಿದಾರೆ, ಚಿಂತೆ ಮಾಡ್ಬೇಕಾಗಿಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ಆದಂತವ್ರು, ರಾಜ್ಯದ ಮುಖ್ಯಮಂತ್ರಿಗಳೇ ಆಗಿದ್ದಂತವ್ರು ನೀವು ಚಾಮುಂಡೇಶ್ವರಿ ಕ್ಷೇತ್ರದ ಚುನಾವಣೆಯನ್ನ ಪ್ರಾರಂಭ ಮಾಡಿದ್ದು ಶಂಕರ್ ಮಠದಿಂದ ಅನ್ನೋದನ್ನ ಮಾತ್ರ ಮರಿಬೇಡಿ. ಅಂದ್ರೆ ಅಲ್ಲಿಂದ ಪ್ರಾರಂಭ ಮಾಡಿದವರು ಸಮಾಜದ ಎಲ್ಲ ವರ್ಗ ನನ್ನ ಜೊತೆಗೆ ತಗೊಂಡೋಗ್ತೀನಿ ಅಂತ ಹೇಳ್ತಾ ಇದ್ದಂತವ್ರು. ಹೌದು, ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಮಾತಾಡ್ತುವಂತ ಸಮಯದಲ್ಲಿ ಇವರು ಬ್ರಾಹ್ಮಣರ ಬಗ್ಗೆ ಮಾತಾಡ್ತಾ ಇರುವಾಗ ಒಬ್ಬ ಹಿರಿಯ ಮುಸ್ಸದ್ದಿ ಆದಂತವರು ಮುಂದೆ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸುವಂತವ್ರು ತಾವು ಎದ್ದು ನಿಂತು, ಮಲ್ಲೇಶ್ ಇದು ಕೇವಲ ಒಂದು ಸಮುದಾಯ ಅಲ್ಲ, ಈ ಸಮುದಾಯವನ್ನ ಬಯ್ಯು ಮುಖಾಂತರದಲ್ಲಿ ರಾಜ್ಯವನ್ನ ಹಿಂದುತ್ವವನ್ನ ದೇಶವನ್ನ ಒಡೆಯುವಂತ ಕೆಲಸ ಮಾಡ್ತಾ ಇದ್ದೀರಿ. ನೀವು ಮಾತನಾಡ್ತಾ ಇರುವಂತದ್ದು ಭಾರತ ದೇಶದಲ್ಲಿ ಇರುವಂತಹ ಕೋಟಿ 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 ಜನ ಇದರಲ್ಲ, ಅದೇ ರೀತಿ ಕರ್ನಾಟಕದಲ್ಲಿ ಇರುವಂತಹ ಬ್ರಾಹ್ಮಣ ಮಕ್ಕಳ ಹೇಳಿ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸಿದ್ದೀರಲ್ಲ, ನೀವು ಹೇಳಬೇಕಾಗಿತ್ತು. ಆಗ ಸಹಜವಾಗಿ ಅನ್ನಿಸ್ತಾ ಇತ್ತು ಸಮಾಜವನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ವ್ಯಕ್ತಿ ಇದ್ದಾರೆ ಅಂತ. ಆದ್ರೆ ನಿಮ್ಮ ಎದುರೇನೆ ಅಷ್ಟೆಲ್ಲ ಹೇಳಿದ್ರು ಕೂಡ ಮೌನವಾಗಿ ನೀವು ಕೂತಿದ್ದೀರಾ ಅಂತಂದ್ರೆ ನಿಮ್ಮ ಭಾವನೆ ಏನು, ನಿಮ್ಮ ಉದ್ದೇಶ ಏನು? ಇದೊಂದಿದೆ, ಬ್ರಾಹ್ಮಣರ ಯಾರು ಬೈದ್ರೆ ಅದೊಂದು ಫ್ಯಾಷನ್, ಮಾಧ್ಯಮಗಳು ಕೂಡ ಎಲ್ಲ ಬ್ರಾಹ್ಮಣರು ಬೈತಾ ಇದ್ದಾರೆ ಅಂದ ತಕ್ಷಣದಲ್ಲೇ ನನಗೆ ವಿಶೇಷವಾದಂತ ಆದ್ಯತೆ ಸಿಗುತ್ತೆ ಅಂತ ಕೆಲವರು ಯೋಚನೆ ಮಾಡ್ಬಿಡ್ತಾರೆ. ಹೌದು, ಯಾಕೆ ನಂಬರ್ನ ಆಧಾರದ ಮೇಲೆ, ಸಂಖ್ಯೆ ಆಧಾರದ ಮೇಲೆ ಯಾವುದೋ ಮೇಜರ್ ಸಮುದಾಯದ ಬಗ್ಗೆ ಮಾತನಾಡಿದ್ರೆ ಎಲ್ಲಿ ನನ್ನ ಮನೆಗೆ ಯಾರು ನುಡ್ತಾರೋ ಅನ್ನುವಂತಹ ಭಯ ಇರುತ್ತೆ. ಆದ್ರೆ ಬ್ರಾಹ್ಮಣರು ಆ ಕೆಲಸವನ್ನು ಮಾಡಲ್ಲ ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡೇನೆ ಬಹಳ ಜನ ಮಾತನಾಡ್ತಾರೆ. ಹಾಗಾಗಿ ಇವತ್ತು ಇಂತಹ ಒಂದು ಪ್ರತಿಭಟನೆಯನ್ನ ನಮ್ಮ ಮಾತಿನ ರೂಪದಲ್ಲ ಅಲ್ಲ, ಸಮಾಜದ ಎಲ್ಲ ವರ್ಗಗಳವರು ಅಂದ್ರೆ ನಮ್ಮಲ್ಲಿ ಮಾತಾಡ್ತಾ ಇರ್ತಾರೆ, ಆ ವ್ಯವಸ್ಥೆಯನ್ನು ಜೋಡಿಸ್ಕೊಂಡು ನಾನೀಗ ಬರುವಾಗ ಯಾರೊಬ್ರು ಮಾತನಾಡಿದ್ರು, ನಾನು ರಾಜೀವ್ ಹೇಳ್ಕೊಂಡು ಬರ್ತಾ ಇದ್ವಿ, ಆ ಮನುಷ್ಯ ಹೇಳ್ದ ಸರ್ ನಾನು ಬ್ರಾಹ್ಮಣರಲ್ಲ ಆದ್ರೂ ನಾನು ಸ್ಟ್ರೈಕ್ ಬಂದಿದ್ದೀನಿ ಸರ್ ಅಂದ್ರು. ಅವ್ರು ಹೇಳುವಂತ ಮಾತಿತ್ತಲ್ಲ, ನಾನ್ ಯಾಕೆ ಇಲ್ಲಿ ಬಂದ್ಕೊಟ್ಟು ಕೂಡ ಖಂಡಿಸುವಂತ ಕೆಲಸವನ್ನು ಬ್ರಾಹ್ಮಣ ಸಮುದಾಯ ಒಂದಾಗಿ ಮಾಡ್ಬೇಕು. ಇವತ್ತು ಜಾತಿವಾದ ಬಗ್ಗೆ ಮಾತಾಡ್ತಾರಲ್ಲ, ಈ ಜಾತಿ ತಾರತಮ್ಯವನ್ನು ಹೋಗಲಾಡಿಸ್ಬೇಕು, ಜಾತಿ ಅತಿ ಹೋಗ್ಬೇಕು ಅಂತ ಹೇಳಿ ಮೊದಲು ಧ್ವನಿ ಎತ್ತಿದಂತಹ ರಾಜಾರಾಮ್ ಮೋಹನ್ ರಾಯ್ ಯಾವ ಸಮುದಾಯದವರು? ಬ್ರಾಹ್ಮಣ ಸಮುದಾಯದವರು. ನಾವೆಲ್ಲ ಹಿಂದೂಗಳು ಒಂದಾಗಿರ್ಬೇಕು ಅಂತ ಹೇಳಿ
ಶಿವಾಜಿ ಜಯಂತಿಯನ್ನ ಗಣೇಶೋತ್ಸವನ ಪ್ರಾರಂಭ ಮಾಡಿದಂತ ಬಾಲಗಂಗಾಧರ ತಿಲಕ್ ಯಾರು? ಒಬ್ಬ ಚಿಕ್ಕವನ ಬ್ರಾಹ್ಮಣ. ಗಾಂಧೀಜಿಯವ್ರನ್ನ ವಾಪಸ್ ಭಾರತಕ್ಕೆ ಬರಬೇಕು ಹೋರಾಟಕ್ಕೆ ಅಂತ ಕರೆ ಕೊಟ್ಟಂತ ಗೋಪಾಲಕೃಷ್ಣ ಗೋಖಲೆ ಯಾರು? ಬ್ರಾಹ್ಮಣ ಸಮುದಾಯದವರು. ಹಾಗೆ ಹಿಂದೂಗಳೆಲ್ಲ ಒಂದಾಗಿರ್ಬೇಕು ಅಂತ ಹೇಳಿ ಕರೆ ಕೊಟ್ಟಂತಹ ಒಬ್ಬ ಅಪ್ಪಟ ದೇಶ ಪ್ರೇಮಿ ಸಾವರ್ಕರ್ ಯಾರು? ಅದು ಕೂಡ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಮತ್ತು ಬ್ರಾಹ್ಮಣರ ಜೊತೆ ಈ ರೀತಿ ಎಲ್ಲ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾರಲ್ಲ, ನಮ್ಮಲ್ಲಿರುವಂತಹ ವೇದ ಉಪನಿಷತ್ ಇರ್ಬೋದು, ಜ್ಞಾನ ಇರ್ಬೋದು, ಹಿಂದಿನ ಒಂದೊಂದು ತಲೆಮಾರಿನಿಂದಲೂ ಮುಂದೆ ತರ್ತಾ ಇರುವಂತವ್ರು ಯಾರು? ಬ್ರಾಹ್ಮಣ ಸಮುದಾಯದವರು. ಊರಲ್ಲಿ ಒಬ್ಬ ಪರಮೇಶ್ ಇದ್ದಾನೆ ಅಂತಂದ್ರೆ, ಒಳ್ಳೆ ಮೇಷ್ ಇದ್ದಾನೆ ಅಂತಂದ್ರೆ ಅದು ಬ್ರಾಹ್ಮಣ ಮೇಷ ಆಗಿರ್ತಾರೆ. ಮೂರ್% ಕಡಿಮೆ ಇರೋರು ಬ್ರಾಹ್ಮಣರಿಗೆ ಏನು ಭೂಮಿ ಮೇಲೆ ಹಿಡ್ತಾ ಇದೆಯಾ? ರಾಜಕೀಯದ ಮೇಲೆ ಹಿಡ್ತಾ ಇದೆಯಾ? ಅಧಿಕಾರದ ಮೇಲೆ ಹಿಡ್ತಾ ಇದೆಯಾ? ಆಡಳಿತದ ಮೇಲೆ ಹಿಡ್ತಾ ಇದೆಯಾ? ಒಂದು ಸಣ್ಣ ಸಮುದಾಯ ಇವತ್ತು ಬ್ರಾಹ್ಮಣ ಸಮುದಾಯ ಇಲ್ಲ ಅಂತಂದ್ರೆ ರಾಜು ಅವರು ಹೇಳಿದಾಗೆ ಒಂದೊಂದು ದೇವಸ್ಥಾನಗಳು ಪಾರದಿ ತಿರ್ಸ್ತಾ ಇತ್ತು. ಮಂಗಳಾರತಿ ತಟ್ಟೆಗೆ 4 ಅಡಿ 8 ಅಡಿ ಹಾಕ್ತಿದ್ರು ಕೂಡ ಶ್ರದ್ಧೆಯಿಂದ ಬಂದು ಪೂಜೆ ಪುನಸ್ಕಾರವನ್ನು ಮಾಡ್ತಾರೆ. ಈ ಹಿಂದೂ ಧರ್ಮ ಉಳಿಬೇಕು ಅಂತ ಹೇಳ್ಬಿಟ್ಟು ನಮ್ಮ ದೇವರ ಮೇಲೆ ಬಂದು ಕೇಳಬೇಕು ಅಂತ ಹೋರಾಟ. ಇಂತಹ ಸಮುದಾಯದ ಬಗ್ಗೆ ಬಹಳ ಸ್ಪಷ್ಟವಾಗಿ ಮಾತಾಡಿರುವಂತ ಆ ವ್ಯಕ್ತಿ ಹೆಸರು ಹೇಳಕ್ಕೂ ನಾನು ಇಷ್ಟಪಡಲ್ಲ. ನಮ್ಮ ಭೈರಪ್ಪನವ್ರ ಕಾಲು ಕಸೆ ಇಲ್ಲ ಹಾಗೆ ಅಖಂಡ ಕಾರ್ಯಪ್ಪನವರು ಇಂಥ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ರಂಗಾಯಣದಲ್ಲಿ, ಅವ್ರ ಬಗ್ಗೆ ಏನೇನು ಮಾತಾಡ್ತಾನೋ. ಆ ವ್ಯಕ್ತಿಯ ಹೆಸರು ಹೇಳಕ್ಕೂ ನನಗೆ ಇಷ್ಟ ಇಲ್ಲ, ನನಗೆ ಅಸಹ್ಯ ಅನ್ಸುತ್ತೆ. ಆ ವ್ಯಕ್ತಿಗೆ ನೀವು ಪಾಠ ಕಲಿಸುವ ಕೆಲಸವನ್ನು ಮುಂದಿನ ದಿನ ಮಾಡಬೇಕು. ರಾಜೀವ್ ಅವರು ಕೂಡ ಬಹಳ ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ. ನೀವೆಲ್ಲ ಒಂದಾಗಿ ನಿಂತ್ಕೊಂಡ್ರೆ, ನೀವೊಂದು ಸಂಘಟಿತವಾಗಿತ್ತು ಅಂತಂದ್ರೆ ಎಲ್ಲರಿಗೂ ಪಾಠ ಕಲಿಸ್ಬೋದು. ಕಡೆಯದಾಗಿ ನಾನು ಹೇಳುವಂಥದ್ದು ಇಷ್ಟೇ, ಇವತ್ತು ಯಾರೊಬ್ಬ ಆ ವ್ಯಕ್ತಿ ಏನು ಬಾಲಬಡ್ಕ ಮಾತಾಡಿದನಲ್ಲ, ಅವನ ಬಾಯಲ್ಲಿ ಬಂದಿರುವಂತ ಮಾತುಗಳು ಅದು ಸಿದ್ದರಾಮಯ್ಯನವರ ಅಂತರಾಳದ ಮಾತುಗಳು. ಸಿದ್ದರಾಮಯ್ಯ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕಂತೆ. ಏ ಸ್ವಾಮಿ, ಓ ಬಾಲಬಡ್ಕ, ಸಿದ್ದರಾಮಯ್ಯನವ್ರು 36,000 ಚಾಮುಂಡೇಶ್ವರಿಯಲ್ಲಿ ಸೋಲ್ಸ್ ಕಳಿಸ ಆಗೋಗಿದೆ. ಅವರು ನಮ್ಮ ಹಾಲಿ ಮುಖ್ಯಮಂತ್ರಿ ಆಗಿದ್ದವ್ರನ್ನ ಸೋಲ್ಸ್ ಕಳಿಸಿದ್ರೆ ಜನ ಆ ವ್ಯಕ್ತಿ ಪರವಾಗಿ ಇವತ್ತು ವಕಾಲತ್ ವಹಿಸ್ಕೊಂಡು ಒತ್ತಾರ ಏನಾರು ಅಧಿಕಾರಕ್ಕೆ ಬಂದ್ಬಿಟ್ಟು ತನಗೇನಾರು ಸ್ಥಾನಮಾನ ಸಿಕ್ಕುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾತುಗಳನ್ನ ಆಡ್ತಾ ಇದ್ರೆ, ಸಿದ್ದರಾಮಯ್ಯನವರೇ ನೀವು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತವ್ರು, ನೀವು ಈ ರೀತಿ ಪಾಲ ಪಡ್ಕೊಳ್ತ ಯಥಾತತ್ವ ಮಾತಾಡುವಂತವ್ರನ್ನ ಜೊತೆಗಿಟ್ಕೊಂಡು ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡ್ತಿದ್ರಿ? ನಿಮಗೆ ಹಿಂದೂಗಳು ಬೇಡವ? ಹಿಂದೂಗಳು ಓಟ್ ಬೇಡವ? ಹಿಂದೂಗಳು ಒಗ್ಗಟ್ಟಾಗಿರೋದು ಬೇಡವ? ಬರೀ ನೀವು ಮುಸಲ್ಮಾನರು ಮಿಕ್ಕೊಂಡೆ ರಾಜಕಾರಣ ಮಾಡ್ತೀರಾ? ನೀವು ಅವ್ರ ರಸ್ತೆ ಓಲಾಡ್ಕೊಂಡಿರ್ತೀರ? ಯಾರಾದ್ರು ಒಂದು ಬಾಂಬ್ ರಸ್ತೆಯಲ್ಲಿ ಅವನ ಸಿಗಾಕೊಂಡ್ರು, ಯಾವ್ದೊಂದು ಸರಣಿ ಹತ್ತಿನ ಪ್ರಕರಣ ಸಿಗಾಕೊಂಡ್ರು ಕೂಡ ಅವ್ರ ಪರ ಓಡಾಡ್ತೀರಿ. ಆದ್ರೆ ಈ ಸಮುದಾಯ, ಬ್ರಾಹ್ಮಣ ಸಮುದಾಯ ಸಮಾಜಕ್ಕೆ ದೇಶಕ್ಕೆ ಒಳ್ಳೆಯದನ್ನು ಮಾಡುವಂತ ಸಮುದಾಯದ ಬಗ್ಗೆ ವೇದಿಕೆಯಲ್ಲಿ ನೀನು ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂತಂದ್ರೆ ಖಂಡಿಸೋ ಕೆಲಸ ಮಾಡಲಿಲ್ಲ ಅಂತಂದ್ರೆ ಇದು ಸಿದ್ದರಾಮಯ್ಯನವರ ಚಿತಾವಣೆ ಕೊಟ್ಟು ಇಂಥವ್ರನ್ನ ಸಾಕೊಂಡು ಹೇಳ್ತಾ ಇರುವಂತ ಮಾತುಗಳು ಮುಂದಿನ ದಿನಗಳಲ್ಲೇ ಈ ನಮ್ಮ ಧರ್ಮವನ್ನು ಒಡೆಯುವಂತಹ ವ್ಯಕ್ತಿಗಳ ಬಗ್ಗೆ ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಬಹಳ ದೊಡ್ಡ ಸಂಖ್ಯೆ